ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಇನ್ನು ಮುಂದಿನ ಕ್ಷೇತ್ರ ಮುಳುಬಾಗಿಲು ಕಾಂಗ್ರೆಸ್ ಇಂದ ಅಮರೇಶ್ ಅವರು ಎರಡ್ ಸಾವಿರದ ಎಂಟು ಕೊತ್ತೂರು ಮಂಜುನಾಥ್ ಎರಡ್ ಸಾವಿರದ ಹದಿಮೂರು ಹೆಚ್ ನಾಗೇಶ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲುವನ್ನ ದಾಖಲಿಸ್ತಾರೆ ಆದ್ರೆ ಈ ಬಾರಿ ಬಿಜೆಪಿ ಟಿಕೆಟ್ ಯಾರಿಗೆ ಹೆಚ್ ನಾಗೇಶ್ ಕಾ ಅಥವಾ ಅಮರೇಶ್ ಅವ್ರಗ ಇಬ್ರು ಕೂಡ ಕಾಂಪಿಟೇಷನ್ ಇದೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಇಂದ ಕೆ ಎಚ್ ಮುನಿಯಪ್ಪ ಕೊತ್ನೂರ್ ಮಂಜುನಾಥ್ ಮಂಜುನಾಥ್ ಕುತ್ತೂರ್ ಮಂಜುನಾಥ್ ಸಮೃದ್ಧಿ ಮಂಜುನಾಥ್ ಜೆಡಿಎಸ್ ಇಂದ ಇಲ್ಲಿ ಈಗ ಕ್ಲಿಯರ್ ಕಟ್ ಕ್ಯಾಂಡಿಡೇಟ್ ಯಾರು ಗೊತ್ತಾ ಮುಳುಬಾಗ್ಲ ಜೆಡಿಎಸ್ ಇಂದ ಸಮೃದ್ಧಿ ಮಂಜುನಾಥ್ ಒಬ್ಬ ಹೌದು ಕೆ ಎಚ್ ಮುನಿಯಪ್ಪ ಅದು ಏನು ಕ್ಲಾರಿಟಿ ಇಲ್ಲ ಹೌದು ಮಂಜುನಾಥ್ ಅವ್ರೋ ಕೋರ್ಟ್ ಐತೆ ಕೇಸು ಹೌದು ಇನ್ನು ಹೆಚ್ಚನಾಗಿ ಬಿಜೆಪಿ ಅವ್ರನ್ನ ಟಿಕೆಟ್ ಕೇಳ್ತಾ ಇಲ್ಲ ಅವ್ರ ಏನ್ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ ಬಿಜೆಪಿ ಟಿಕೆಟ್ ಗೆ ಡಿಮ್ಯಾಂಡ್ ಇಲ್ಲ ಮುಳುಬಾಗ್ಲಲ್ಲಿ ಮುಳುಗಿದ ಪಾರ್ಟಿ ಅದೇ ಬಿಜೆಪಿ ಹೌದು ಅಲ್ಲೇನು ಬಿಜೆಪಿಗೆ ಆರ್ ಕಾಸನ್ ಮೂರ್ ಕಾಸನ್ ಮರ್ಯಾದೆಲ್ಲ ಲೈಕ್ ಡಿಮ್ಯಾಂಡ್ ಇಲ್ಲ ಕೊಟ್ಟರೆ ಜೆಡಿಎಸ್ ಕಾಂಗ್ರೆಸ್ ಈಗಾಗಲೇ ಜೆಡಿಎಸ್ ಸಮೃದ್ಧಿ ಮಂಜುನಾಥ್ ಕಳೆದ ಬಾರಿ ನಾಗೇಶ್ ಇರುತ್ತೆ ಹದಿನೈದು ಗೆದ್ದಿದ್ರು ಕೊತ್ತೂರ್ ಮಂಜುನಾಥ್ ಸ್ಟ್ರಾಂಗ್ ಲೀಡರ್ ತಾನು ಕೋರ್ಟ್ ಅಲ್ಲಿ ಹಿನ್ನಡೆ ಆದ ತಕ್ಷಣ ನಾಮಿನೇಷನ್ ಇದಾಯ್ತು ಪಕ್ಷೇತರ ಹಾಕೊಂಡಿರಲ್ಲ ಅವ್ರಲ್ಲಿ ಯಾರು ಚೂಸ್ ಮಾಡ್ಬಿಟ್ಟು ನಾಗೇಶ್ನ ಸಾಯ್ಕೆ ಮಾಡಿ ಗೆಲ್ ನಾಗೇಶ್ ಗೆದ್ದಿದ್ದಲ್ಲ ಅದು ಕೊತ್ತೂರ್ ಮಂಜುನಾಥ್ ಗೆಲುವು ಕೊತ್ತೂರ್ ಮಂಜುನಾಥ್ ಸ್ಟ್ರಾಂಗ್ ಲೀಡರ್ ನಾಗೇಶ್ ಎಂ ಎಲ್ ಎತ್ತಿನ ಪದವಿ ಸಿಕ್ಕಿದ್ರೆ ಅದಕ್ಕೆ ಕಾರಣ ಹಂಡ್ರೆಡ್ ಪರ್ಸೆಂಟ್ ನೂರಕ್ ನೂರು ಭಾಗ ಆ ಕೊಲುವಳು ಇಲ್ವ ಅಷ್ಟು ಗೊತ್ತಿರಲಿಲ್ಲ ನಾಗೇಶ್ ಎಮ್ ಎಲ್ ಎ ಆಗ್ಲಿಕ್ಕೆ ಕಾರಣ ಕೊತ್ತೂರ್ ಮಂಜುನಾಥ್ ನೋ ಡೌಟ್ ಈಗಲೂ ಅಷ್ಟೇ ಈ ಸರ್ ಕೋರ್ಟ್ ಕೇಸ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಕೊತ್ತೂರ್ ಮಂಜುನಾಥ್ ಕ್ಯಾಂಡಿಡೇಟ್ ಸಮೃದ್ಧಿ ಮಂಜುನಾಥ್ ಪೈಪೋಟಿ ಕೆ ಎಚ್ ಮುನಿಯಪ್ಪನವರು ಬಂದ್ಬಿಟ್ಟು ಚುನಾವಣೆ ಗೆಲಬೇಕು ಅಂದ್ರೆ ಇದೇ ಕೊತ್ತೂರ್ ಮಂಜುನಾಥ್ ಕೃಪಾ ಕಟಾಕ್ಷ ಇರಬೇಕು ಹೌದು ಕೊತ್ತೂರ್ ಮಂಜುನಾಥ್ ಬೆಂಬಲ ಇಲ್ದೆ ಕೆ ಎಚ್ ಮುನಿಯಪ್ಪ ಮುಳುಗಾಗ್ಲಿಕ್ಕೆ ಬಂದ್ರೆ ಮುಳುಗೋಗ್ತಾರೆ ಕೊತ್ತೂರ್ ಮಂಜುನಾಥ್ ಜೊತೆ ರಾಜಿ ಮಾಡ್ಕೊಂಡ್ ಬಂದು ಮುನಿಯಪ್ಪನವರೇ ನಿಂತ್ಕೊಂಡ್ರು ಕೊತ್ತೂರು ಮಂಜುನಾಥ್ ಕೇಸ್ ಕ್ಲಿಯರ್ ಆಗದೆ ಮುನಿಯಪ್ಪ ಬಂದ್ರೆ ಕೊತ್ತೂರ್ ಮಂಜುನಾಥ್ ಬೆಂಬಲದಿಂದ ನಿಂತ್ಕೊಂಡ್ರೆ ಸಮೃದ್ಧಿ ಮಂಜುನಾಥ್ ಅವರನ್ನ ಪೈಪೋಟಿ ಕೊಡಬಹುದು ಹೌದು ಅದರ ಹೊರತಾಗಿ ಮುಳುಬಾಗ್ಲಲ್ಲಿ ಈ ಬಾರಿ ಜೆಡಿಎಸ್ ಮುನ್ನಡೆ ಅಕ್ಟೋಬರ್ ಲೋ ನವೆಂಬರ್ ಅವರೇ ಕೊತ್ತೂರ್ ಮಂಜುನಾಥ್ ಕೇಸ್ ಕ್ಲಿಯರ್ ಯಾವುದೇ ಡೌಟ್ ಇಲ್ಲ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ